ಅರಬಾವಿ ಮತಕ್ಷೇತ್ರದ ಕೌಜಗಿಯ ಅಂಬೇಡ್ಕರ್ ಭವನದಲ್ಲಿ ಸುರಕ್ಷತಾ ಆರೋಗ್ಯ ಕಿಟ್ ಮತ್ತು ಆರೋಗ್ಯ ಹಸ್ತ ಕಾರ್ಯಕ್ರಮ ತರಬೇತಿ ಶಿಬಿರ ನಡೆಯಿತು. ಕೆಪಿಸಿಸಿ ಆರೋಗ್ಯ ಹಸ್ತ ರಾಜ್ಯ ಸಂಚಾಲಕರಾದ ಶ್ರೀ ಸದಾನಂದ್ ದಂಗಣ್ಣವರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷದ ಕಾರ್ಯಕರ್ತರು ಪ್ರತಿ ಮನೆ ಮನೆಗೆ ತೆರಳಿ ಸಾರ್ವಜನಿಕರ ಆರೋಗ್ಯ ತಪಾಸಣೆ ಮಾಡಿ ಜನಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಸಾರ್ವಜನಿಕ ಸೇವೆಗೆ ಪ್ರತಿಯೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಾಲ್ಗೊಳ್ಳಲು ಕರೆ ನೀಡಿ ಕಾರ್ಯಕರ್ತರಿಗೆ ಆರೋಗ್ಯ ಸುರಕ್ಷತಾ ದೃಷ್ಟಿಯಿಂದ ಕೊಡಮಾಡಿದ ಆರೋಗ್ಯ ಕಿಟ್ ವಿತರಿಸಿದರು. ಡಾಕ್ಟರ್ ಮಾರ್ಟಿನ್ ಶಿವಪುರ್ ಆರೋಗ್ಯ ತರಬೇತಿ ಕುರಿತು ಮಾಹಿತಿ ನೀಡಿದರು. ಅರಬಾವಿ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ಅರವಿಂದ ದಳವಾಯಿ, ಬೆಳಗಾವಿ ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಬಸವನಗೌಡ ಪಾಟೀಲ್, ಗೂರಪ್ಪ ಹಿಟ್ಟನಗಿ, ಹನುಮಗೌಡ ಚಿಕ್ಕನಗೌಡ, ಉಗ್ರಪ್ಪ, ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಜಿಲ್ಲಾಧ್ಯಕ್ಷ ಗುಲಾಬ್ ಬಾಳೆ ಕುಂದ್ರಿ ಇನ್ನು ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವಿರೋಧ ಪಕ್ಷ ಇಟ್ಕೊಂಡು ಯಾವ ಕೆಲಸ ಸರ್ಕಾರ ಪ್ರಮಾಣಿಕವಾಗಿ ಮಾಡಬೇಕಾಗಿತ್ತು ಮಾಡಲಿಲ್ಲ. ನಾವುಗಳು ನಮ್ಮ ಕಾರ್ಯಕರ್ತರು ಮುಖಂಡರ ಆದೇಶ ಮೇಲೆ ಪ್ರತಿ ಮನೆ ಬಾಗಿಲಿಗೆ ಹೋಗಿ ಅವರ ಆರೋಗ್ಯ ತಪಾಸಣೆ ಮಾಡೋ ಮೂಲಕ ಅವರ ಕಷ್ಟ ಕಾಲದಲ್ಲಿ ಅವರ ಆರೋಗ್ಯ ದೃಷ್ಟಿಯಿಂದ ಈ ಕೆಲಸವನ್ನು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ವೈದ್ಯರ ಕಡೆಯಿಂದ ನುರಿತ ವೈದ್ಯರ ಕಡೆಯಿಂದ ಏನೇ ತರಬೇತಿ ತಗೊಂಡು ನಮ್ಮ ಕಾರ್ಯಕರ್ತರು ಪ್ರತಿ ಮನೆ ಬಾಗಿಲಿಗೆ ಹೋಗಿ ಸಾರ್ವಜನಿಕರ ತಪಾಸಣೆ ಮಾಡೋ ಮೂಲಕ ಅವ್ರನ್ನ ಎಚ್ಚರಿಸುವಂಥ ಕೆಲಸ ಮಾಡುತ್ತೇವೆ. ಇದಕ್ಕೆ ಕೇಂದ್ರದಿಂದ ಅಲ್ಲಿ ಯಾವ ರೀತಿಯಿಂದ ನಮಗೆ ದುಡ್ಡು ಬಂದಿರೋದಿಲ್ಲ. ಪಕ್ಷದ ವತಿಯಿಂದ ಮಾಡುತ್ತೇವೆ ಕಾರ್ಯಕ್ರಮ. ಇದು ಯಾವ ಕಡೆಯಿಂದ ದುಡ್ಡು ತಗೊಂಡಿಲ್ಲ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವ ಕಡೆ ನಾವು ದುಡ್ಡು ತಗೊಂಡಿಲ್ಲ, ತಗೋದೂ ಇಲ್ಲ. ಇದು ನಮ್ಮ ಜವಾಬ್ದಾರಿ ಪಕ್ಷದ ಕಾಲ. ಅದಕ್ಕೆ ಬಂದ ಮೇಲೆ ನಿಮ್ಮ ಮೇಲೆ ಇರುವಂತ ಜವಾಬ್ದಾರಿ ಅರ್ಥ ಮಾಡಿಕೊಂಡು ಈ ನಿವೇಶಕ್ಕೆ ನಿಮ್ಗೆ ಯಾವ ಸ್ವಕಾರ ಸ್ವಾಮಿಗಳು ನೀವು ನಿಮ್ಮ ಬಡವಣಿಗೆ ಬೇಕು, ನಿಮ್ಮ ಮನೆ ಮತ್ತು ಬೇಕು ವಿಶ್ವಾಸ ಆಗಿದೆ ಸಾರ್ವಜನಿಕರು ನಿಮಗೂ ಮನೆ ಮನೆ ಹೋಗುವಂತ ಅವಕಾಶ ನಿಮಗೂ ಕೂಡ ಪ್ರಾಮಾಣಿಕವಾಗಿ ಸಮಸ್ಯೆ ಮಾಡಿಕೊಂಡು ಇಂಥ ಕಷ್ಟ ಕಾಲದಾಗ ವಿರೋಧ ಪಕ್ಷ ಕರೀವಿ ಆದ್ರೆ ಮನೆ ಮನೆ ಹೋಗಿ ತಪಾಸಣೆ ಮಾಡಿದ ಮೂಲಕ ಸಮಾಜಸೇವೆ ಮಾಡಿದಂತ ದೊಡ್ಡ ನಿಂದಿಸಿ ಆ ಭಗವಂತ ಮೆಚ್ಚುವಂತಕ್ಕಂತ ನೀವು ಮಾಡಿಕೊಂಡು ಬಂದ ಮೇಲೆ ಅಂತ ಹೇಳಿ ಆ ವಿಶ್ವಾಸ ಕೊಟ್ಟು ಇವತ್ತು ಮೇಯರ್ ನಿಮ್ಮ ಮೇಲೆ ನಂಬಿಕೊಂಡು ನಿಮ್ಮ ಕೆಲಸವನ್ನ ಈ ಕಾರ್ಯಕ್ರಮದ ಜಾರಿ ತಂದ್ರೆ ಒಂದು ವೇಳೆ ದೇವರೇ ಈ ಕರೋನಾ ಮಹಾಮಾರಿ ಬಗ್ಗೆ ಯಾವ ಹೆದರಿಕೆ ಅವ್ರು ಯಾರ ಐದು ಸಂಖ್ಯೆ ಬೇಕಾಗಿ ಅಲ್ಲಿ ಕೊರೋನಾ ಬಂತು ಇಲ್ಲಿ ಬಂತು ಈ ಸಕಾಶಿನ ಇಲ್ಲ ಅವ್ನು ಕೊರೋನಾ ಆಗಿತ್ತು ಇವಂಗ ಆಗಿತ್ತು ಅವ್ನು ಸತ್ತ ಅಂತ ಹೇಳಿದ್ರು ನಮ್ಮ ಅಧ್ಯಕ್ಷ ಹೇಳಿದ್ರು ಹೆದರಬೇಕಾಗಿತ್ತು ಏನ್ ನೆಗಡಿ ಜ್ವರ ಆಗುತ್ತೆ ಅಂತ ಬಂದು ಹೋಗ್ಬಿಟ್ಟು ಅದಕ್ಕೇನಾಗುತ್ತೆ ಈಗ ಹೆಚ್ಚಿಗೆ ಪ್ರಚಾರ ಸಿಕ್ಕಿ ಬಾ ಮಂದಿ ಅದ್ರ ಬಗ್ಗೆ ಗಾಬರಿ ಎಷ್ಟು ದಿನ ಬರೀ ಗಾಬರಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಾಯಕ ಬಸವನಗೌಡರು ಬರೇ ಹೆದ್ರಿ ಬಂದಿಲ್ಲ ಹೋಗಕ್ಕೆ ಹೋಗ್ತದೆ ಬರೇ ಹೆದ್ರೆ ಎಷ್ಟೋ ದಿನ ಜೀವ ಅಮಾಯಕ ಜೀವ ಅದಕ್ಕೆ ಬಂದ ಮೇಲೆ ಅದಾಗ ನಾಯಕರು ಹೇಳಿ ತಮ್ಮ ಭಾಷಣ ದಯಮಾಡಿ ಕಾಲದಿಂದ ಹೇಳು ಇದೇನಂತ ಹೋಗಲ್ಲ ನಿಗಡಿ ಜ್ವರ ಬಂದಕ್ಕೆ ಬಂದ ಹೋಗ್ತೀವಿ ಬೇರೆ ನಿಂತಿದ್ರಿ ನಾವು ನಿಮ್ಮ ಜೊತೆಗೆ ತಪಾಸಣೆ ಮಾಡಕ್ ಬಂದೇವಿ ನಾವದೇ ನಿಮ್ಮ ಜೊತೆಗೆ ತಾಳದಿಂದ ಹೇಳು ಅವ್ರ ಭರವಸೆ ಮಾತು ಹೇಳು ಧೈರ್ಯ ತುಂಬ್ರಿ ಮತ್ತೆ ಚಂಚುತ ಏನಾಗಿಲ್ಲ ಮತ್ತೆ ಧೈರ್ಯ ಎಷ್ಟೋ ಜೀವ ನೀವು ಉಳಿಸ್ಬೇಕಾಗ ಯಾಕೆ ನೀವು ಕರೋನಾ ಇರೋದು ಮೊದಲು ನೀವು ಕಟ್ಟೆ ಆಗ ನೀವು ಧೈರ್ಯ ನಿಮ್ಮ ಮಕ್ಕಳ ಸಂತೋಷದ ಮಾತಾಡ್ತಿದ್ರೆ ಅವ್ರ ತಪಾಸಣೆ ಮಾಡಬೇಕು ನೀವು ಮಾಡೋದು ಮಾತ್ರ ಕೇಳ ಅವ್ರ ಕರೋನಾ ಇದ್ರು ಒಳ್ಳೆ ಹೋಗ್ಬೇಕು ಹಾಕಿ ನೀವು ಒಂದು ವೇಳೆ ಕೆಲಸ ಮಾಡಬೇಕು ಯಾಕೆ ಮಾತಾಡ್ತೀವಿ ನೀವು ವಿಶ್ವಾಸದಿಂದ ಹೋದಾಗ ನಿಮ್ಮ ಆತ್ಮವಿಶ್ವಾಸ ಇರಬೇಕು ವಿಶ್ವಾಸದಿಂದ ಹೋದಾಗ ಅವ್ರಿಗೂ ಧೈರ್ಯ ಬರಬೇಕು ಅದಕ್ಕೆ ಯಾವ ಬೇಕಾಗಿಲ್ಲ ನಾವು ಈಗ ಅಮ್ಮ ನಾನು ಅಲ್ಲಿಯೂ ನಾವು ಬೆಳಗಾವಿ ಹೇಳಿದೆ ಇದಾಗ ನಮ್ಮ ಒಗ್ಗಟ್ಟಾಗ ನಾವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಇದಕ್ಕಿಂತ ಬಂದವರು ನಮ್ಮ ಪೂರ್ವಜರಿಂದ ಸ್ವಾತಂತ್ರ್ಯ ಹೋರಾಟಗಾರರು ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿದ್ರು ನಾವು ನಿಮಗೆಲ್ಲ ಸ್ವಾತಂತ್ರ್ಯ ಮಾಡಿದಂತ ಪಕ್ಷದ ಬಂದ ನಾವು ಬ್ರಿಟಿಷರ ಕುಂಜಿಗೆ ಆಗಿಲ್ಲ ಈ ಕರೋನಾ ನಮ್ಮ ಕಾರ್ಯಕರ್ತರು ಹೇಗಿರುತ್ತೆ ಅಂತೇಳಿ ನಾವು ಹೇಳಿದ್ವಿ ಆ ಬ್ರಿಟಿಷರ ಕುಂಜಿಗೆ ಬಂದಿಲ್ಲ ಕರೋನಾ ಕೊಡೋಣ ಅಂತ ದಯಮಾಡಿ ಕೊಟ್ಟಿದ್ರೆ ಬಸವರಾಜ್ ಕಬಡ್ಡಿ ಸಿ9 ನ್ಯೂಸ್ ಕನ್ನಡ ಬೆಳಗಾವಿ.